ಇವತ್ತೇ ದರ್ಶನ್ ಜೈಲಿನಿಂದ ಬಿಡುಗಡೆಯಾಗುವಂತ ಸಾಧ್ಯತೆ ಇದೆ। ಆರು ವಾರ ದರ್ಶನ್ ಗೆ ಮಧ್ಯಂತರ ಜಾಮೀನು ಮಂಜೂರಾಗಿ ಇವತ್ತೇ ದರ್ಶನ್ ಜೈಲಿನಿಂದ ಹೊರಗಡೆ ಬರಬಹುದು। ಜಾಮೀನು ಪ್ರತಿ ತಲುಪಿದ ಕೂಡಲೇ ದರ್ಶನ್ ಬಿಡುಗಡೆ ಆಗುತ್ತಾರೆ। ಇವತ್ತು ಸಂಜೆ ಒಳಗಡೆ ಜಾಮೀನಿನ ಪ್ರತಿ ತಲುಪಿಸೋದಕ್ಕೆ ವಕೀಲರು ಸಿದ್ಧತೆ ಮಾಡಿದ್ದಾರೆ। ಆರು ವಾರ ಮಧ್ಯಂತರ ಜಾಮೀನು ಮಂಜೂರಾಗಿ ಜಾಮೀನಿಗೋಸ್ಕರ ಸತತ ಒಂದು ತಿಂಗಳು ಪ್ರಯತ್ನ ನಡೆಸಿದ್ರು ದರ್ಶನ್। ಸೆಪ್ಟೆಂಬರ್ 9 ಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಆಗುತ್ತೆ। ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸುತ್ತಾರೆ। ಅದಾದ ನಂತರ ಜಾಮೀನಿಗೋಸ್ಕರ ಹೋರಾಟ ಶುರುವಾಗುತ್ತೆ। ಆದರೆ ಈಗ ಆರೋಗ್ಯದ ಕಾರಣ ಇಟ್ಟು ಮಧ್ಯಂತರ ಜಾಮೀನನ್ನ ಪಡೆದುಕೊಳ್ಳುವಲ್ಲಿ ದರ್ಶನ್ ಯಶಸ್ವಿಯಾಗಿದ್ದಾರೆ। ಇವತ್ತು ಸಂಜೆ ಒಳಗಡೆ ಜಾಮೀನು ಪ್ರತಿ ತಲುಪಿಸೋದಕ್ಕೆ ವಕೀಲರು ಸಿದ್ಧತೆ ನಡೆಸಿದ್ದಾರೆ। ಶುರುಟಿಯನ್ನ ಸಿದ್ಧಪಡಿಸಿಕೊಳ್ಳುತ್ತಾ ಇದ್ದಾರೆ ದರ್ಶನ್ ಪರ ವಕೀಲರು। ಈ ಪ್ರಕರಣದಲ್ಲಿ ಜೈಲು ಪಾಲದಂತ ಆರೋಪಿಗಳು ಜಾಮೀನು ಸಿಕ್ಕ ನಂತರವೂ ಕೂಡ ಕೆಲ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ದರ್ಶನ್ ಗ್ಯಾಂಗ್ ನಲ್ಲಿದ್ದವರಿಗೆ। ಆದರೆ ಜಾಮೀನು ಸಿಕ್ಕ ನಂತರ ಜೈಲಿನಿಂದ ಬಿಡುಗಡೆ ಭಾಗ್ಯ ಸಿಗೋದಕ್ಕೆ ಬಹಳ ಕಷ್ಟಪಡಬೇಕಾಯಿತು ಕಾರಣ ಶುರುಟಿ। ಈಗ ದರ್ಶನ್ ಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ। ವಕೀಲರು ಶುರುಟಿ ಸಿದ್ಧಪಡಿಸಿಕೊಳ್ಳುತ್ತಾ ಇದ್ದಾರೆ। ಒಂದಷ್ಟು ಶರತ್ತುಗಳನ್ನು ಸಹ ಕೋರ್ಟ್ ಹಾಕಿದೆ। ಇವತ್ತು ಸಂಜೆ ಒಳಗಡೆ ಜೈಲಿನಿಂದ ಹೊರಗಡೆ ಬರಬಹುದು ದರ್ಶನ್। ಮಧ್ಯಂತರ ಜಾಮೀನು ಅದರ ಜೊತೆಗೆ ಕಂಡೀಷನ್ ಸಪ್ಲೈ ವೈದ್ಯಕೀಯ ಕಾರಣಕ್ಕೆ ಕೊಟ್ಟಿರುವಂತ ಜಾಮೀನು ಇದು। ದರ್ಶನ್ ಪರ ವಕೀಲರಾದಂತ ಸುನೀಲ್ ಇಕ್ತಾನೆ ಹೇಳಿಕೆಯನ್ನ ಕೊಟ್ಟ ಆರೋಗ್ಯ ಸಮಸ್ಯೆ ಇದೆ ದರ್ಶನ್ ಗೆ। ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ। ಎಂಆರ್ಐ ಸ್ಕ್ಯಾನ್ ರಿಪೋರ್ಟ್ ಕೂಡ ಕೋರ್ಟ್ ಗೆ ಸಬ್ಮಿಟ್ ಮಾಡಲಾಯಿತು। ದರ್ಶನ್ ನ ಆರೋಗ್ಯ ಸ್ಥಿತಿಯ ಬಗ್ಗೆ ಮೆಡಿಕಲ್ ರಿಪೋರ್ಟ್ ಕೂಡ ಸಲ್ಲಿಕೆಯಾಗಿತ್ತು। ಈ ಎಲ್ಲಾ ರಿಪೋರ್ಟ್ ಗಳನ್ನು ಮುಂದೆ ಇಟ್ಟು ತುರ್ತಾಗಿ ಅವರಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯ ಇದೆ ಅಂತ ಕೋರ್ಟ್ ಗಮನಕ್ಕೆ ತಂದು ಮನವರಿಕೆ ಮಾಡಿಕೊಟ್ಟು ಈಗ ಮಧ್ಯಂತರ ಜಾಮೀನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ದರ್ಶನ್ ಅಂಡ್ ಅವರ ಪರ ವಕೀಲರು। ಮ್ಯಾಕ್ಸಿಮಮ್ ಇವತ್ತು ಸಂಜೆ ಒಳಗಡೆ ದರ್ಶನ್ ಬಿಡುಗಡೆ ಆಗ್ತಾರೆ। ಜಾಮೀನು ಪ್ರತಿ ತಲುಪಬೇಕು ಜೈಲಿಗೆ, ತಲುಪಿದ ಕೂಡಲೇ ದರ್ಶನ್ ಬಿಡುಗಡೆಗೆ ಸಿದ್ಧತೆ ಆಗುತ್ತೆ। ಸಂಜೆ ವೇಳೆಗೆ ಆ ಜಾಮೀನಿನ ಪ್ರತಿ ತಲುಪಿಸೋದಕ್ಕೆ ವಕೀಲರು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ। ಅದರ ನಡುವೆ ಶೂರಿಟಿಯನ್ನ ಸಿದ್ಧಪಡಿಸಿಕೊಳ್ಳತಾ ಇದ್ದಾರೆ। ಹೈಕೋರ್ಟ್ ಕೊಟ್ಟಿರುವಂತ ಆದೇಶ ಜಾಮೀನು ಮಂಜೂರು ಮಾಡಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ। ಜೂನ್ 11 ರಂದು ಮೈಸೂರಿನಲ್ಲಿ ದರ್ಶನ್ ಅರೆಸ್ಟ್ ಆಗಿದೆ। ಜೂನ್ 8 ಕ್ಕೆ ರೇಣುಕಾಸ್ವಾಮಿ ಕಿಡ್ನಾಪ್ ಆಗುತ್ತೆ। 9 ಕ್ಕೆ ರೇಣುಕಾಸ್ವಾಮಿ ಶವ ರಾಜಕಾಲುವೆ ಬಳಿ ಪತ್ತೆ ಆಗುತ್ತೆ। 11 ಕ್ಕೆ ದರ್ಶನ್ ಅರೆಸ್ಟ್ ಆಗ್ತಾರೆ ಮೈಸೂರಿನಲ್ಲಿ। ಪೊಲೀಸ್ ಕಸ್ಟಡಿ ನ್ಯಾಯಾಂಗ ಬಂಧನ ಅಂತ 142 ದಿನ ದರ್ಶನ್ ಜೈಲಿನಲ್ಲಿ ಕಳೆದಿದ್ದಾರೆ। ಚಾರ್ಜ್ ಶೀಟ್ ಸಲ್ಲಿಕೆ ನಂತರ ಜಾಮೀನಿಗೋಸ್ಕರ ಪ್ರಯತ್ನ ಜೋರಾಗಿ ನಡೆಯಿತು। ಸೆಪ್ಟೆಂಬರ್ 9 ರಂದು 3991 ಪುಟಗಳ ಚಾರ್ಜ್ ಶೀಟ್ ಅನ್ನು ಪೊಲೀಸರು ಸಲ್ಲಿಸುತ್ತಾರೆ। ಅದಾದ ನಂತರ ಸೆಪ್ಟೆಂಬರ್ 21 ರಂದು ಸೆಷನ್ಸ್ ಕೋರ್ಟ್ ಗೆ ದರ್ಶನ್ ಜಾಮೀನು ಅರ್ಜಿ ಹಾಕ್ತಾರೆ। 2 ವಾರ ನಡೆಯುತ್ತೆ ವಾದ ಪ್ರತಿವಾದ, ಜಾಮೀನು ಅರ್ಜಿ ವಜಾ ಆಗುತ್ತೆ। ಅಕ್ಟೋಬರ್ 15 ಹೈಕೋರ್ಟ್ಗೆ ಮತ್ತೆ ಬೇಲ್ ಅರ್ಜಿ ಹಾಕ್ತಾರೆ ದರ್ಶನ್ ಪರ ವಕೀಲ। ಅಕ್ಟೋಬರ್ 28 ಬೇಲ್ ಅರ್ಜಿ ವಿಚಾರಣೆ ತೀರ್ಪನ್ನ ಕಾಯ್ದಿರಿಸಿತ್ತು। ಇವತ್ತು ತೀರ್ಪು ಪ್ರಕಟ ಆಗಿದೆ। ಮಧ್ಯಂತರ ಜಾಮೀನು ಮಂಜೂರಾಗಿದೆ ನಟ ದರ್ಶನ್ ಗೆ, 142 ದಿನಗಳ ಜೈಲು ವಾಸ। ಫೈನಲಿ ಜಾಮೀನನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ, ಅದು ಕೂಡ ಆರೋಗ್ಯದ ಕಾರಣಕ್ಕೆ। ದೀಪಾವಳಿಗೆ ಬಂಪರ್ ಗಿಫ್ಟ್ ಇದು ದರ್ಶನ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತಹ ದರ್ಶನ್ ವಿಐಪಿ ಟ್ರೀಟ್ಮೆಂಟ್ ತಗೊಂಡ್ರು ಅನ್ನೋ ಕಾರಣಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು। 5 ತಿಂಗಳ ನಂತರ ಇದೀಗ ದರ್ಶನ್ ಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ। ಹೈಕೋರ್ಟ್ ನ ಏಕಸದಸ್ಯ ಪೀಠದಿಂದ ಮಹತ್ವದ ಆದೇಶ ಇದು।
ಆರು ವಾರ ಷರತ್ತುಬದ್ಧ ಮಧ್ಯಂತರ ಜಾಮೀನನ್ನ ನೀಡಿ ಕೋರ್ಟ್ ಆದೇಶ ನೀಡಿದೆ. ಹಾಗಾದ್ರೆ ಕೋರ್ಟ್ ವಿಧಿಸಿರುವಂತಹ ಕಂಡೀಷನ್ಸ್ ಏನು? ಮಧ್ಯಂತರ ಜಾಮೀನು ಸಿಕ್ಕಿದೆ, ಆದರೆ ಕಂಡೀಷನ್ ಸಪ್ಲೈ. ಮೊದಲನೇ ಕಂಡೀಷನ್, ಆರು ವಾರ ಮಾತ್ರ ಮಧ್ಯಂತರ ಜಾಮೀನು ಮಂಜೂರಾಗಿರೋದು. ಎರಡನೇ ಕಂಡೀಷನ್, ಚಿಕಿತ್ಸೆಗಾಗಿ ಮಾತ್ರ ಮಧ್ಯಂತರ ಜಾಮೀನು ಕೊಟ್ಟಿದೆ. ಮೂರನೇ ಕಂಡೀಷನ್, ದರ್ಶನ್ ಆಯ್ಕೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅವಕಾಶ. ನಾಲ್ಕನೇದು, ಒಂದು ವಾರದಲ್ಲಿ ಚಿಕಿತ್ಸೆಯ ವಿವರವನ್ನ ಕೋರ್ಟ್ಗೆ ನೀಡಬೇಕು. ಈಗೇನು ತುರ್ತಾಗಿ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ, ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಅಂತ ಜಾಮೀನನ್ನ ಪಡ್ಕೊಂಡಿದ್ದಾರೆ. ಒಂದು ವಾರದಲ್ಲಿ ಏನೆಲ್ಲ ಚಿಕಿತ್ಸೆ ಆಗಿದೆ, ಚಿಕಿತ್ಸೆ ಪಡ್ಕೋಬೇಕಾಗಿದೆ, ಅದರ ವಿವರವನ್ನ ಕೋರ್ಟ್ಗೆ ನೀಡಬೇಕು. ಕೋರ್ಟ್ ವಿಧಿಸಿರುವಂತಹ ಷರತ್ತುಗಳು, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಮಧ್ಯಂತರ ಜಾಮೀನು, ಆರೋಗ್ಯದ ಕಾರಣಕ್ಕೆ ಒಂದಷ್ಟು ಕಂಡೀಷನ್ಸ್ ಗಳನ್ನ ಕೂಡ ಕೋರ್ಟ್ ಹಾಕಿದೆ. ಆ ಕಂಡೀಷನ್ಸ್ ಗಳು ಏನೇನು ಅನ್ನೋದರ ಜೊತೆಗೆ ಇವ ಸಂಜೆ ಒಳಗಡೆ ರಿಲೀಸ್ ಆಗೋದಕ್ಕೆ ವಕೀಲರು ನಡೆಸಿರುವಂತಹ ಸಿದ್ಧತೆಗಳು ಏನ್? ಹಾಗಾದ್ರೆ ಖಂಡಿತ ಶ್ವೇತಾ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡನೇ ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ಗೆ ಹೈಕೋರ್ಟ್ನಿಂದ ಷರತ್ತುಬದ್ಧ ಮೆಡಿಕಲ್ ಬೇಲ್ ಸಿಕ್ಕಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ, ನಿಗದಿತ ಸಮಯಕ್ಕೆ ಮಾತ್ರ ಮಧ್ಯಂತರ ಜಾಮೀನನ್ನು ನೀಡಲಾಗಿರ್ತಕ್ಕಂಥದ್ದು. ಆರು ವಾರಗಳ ಕಾಲ ಚಿಕಿತ್ಸೆಗಾಗಿ ಮಧ್ಯಂತರ ಜಾಮೀನು ನೀಡಿ ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿಗಳಾದ ವಿಶ್ವಜಿತ್ ಶೆಟ್ಟಿ ಅವರು ಆದೇಶ ಮಾಡಿರ್ತಕ್ಕಂಥದ್ದು. ದರ್ಶನ್ ಆಯ್ಕೆಯ ಆಸ್ಪತ್ರೆಗೆ ಸಹ ಅವಕಾಶ ನೀಡಲಾಗಿರ್ತಕ್ಕಂಥದ್ದು. ಒಂದು ವಾರದಲ್ಲಿ ಚಿಕಿತ್ಸಾ ವಿವರ ನೀಡುವಂತೆ ಸಹ ಹೈಕೋರ್ಟ್ ಷರತ್ತುವನ್ನ ವಿಧಿಸಿದೆ. ಅಲ್ಲದೆ ದರ್ಶನ್ ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡಬೇಕು ಅಂತ ಹೇಳಿ ಸಹ ತಿಳಿಸಿರ್ತಕ್ಕಂಥದ್ದು. ಇಲ್ಲಿ ನಿಗದಿತ ಸಮಯದಲ್ಲಿ ಅಂದ್ರೆ ಆರು ವಾರಗಳಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ಮಾತ್ರ ಈಗ ಮೆಡಿಕಲ್ ಬೇಲ್ ಅನ್ನ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿರ್ತಕ್ಕಂಥದ್ದು. ಚಿಕಿತ್ಸೆ ಅನಂತರ ಮತ್ತೆ ಈಗ ಕೋರ್ಟ್ಗೆ ಅವರು ಅರ್ಜಿ ಸಲ್ಲಿಸಿ ಮಧ್ಯಾಹ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮುಖ್ಯವಾಗಿ ಏನಂದ್ರೆ, ಈ ಪ್ರಕರಣದಲ್ಲಿ ಒಂದು ವಾರದಲ್ಲಿ ಮೆಡಿಕಲ್ ರಿಪೋರ್ಟ್ ಅನ್ನ ಕೊಡಬೇಕಾಗುತ್ತೆ. ಮುಖ್ಯವಾಗಿ ದರ್ಶನ್ ಯಾವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ ಆ ಆಸ್ಪತ್ರೆಯ ವೈದ್ಯರು ತಜ್ಞ ವೈದ್ಯರ ತಂಡ ಸಂಪೂರ್ಣವಾಗಿ ಮೆಡಿಕಲ್ ಎಕ್ಸಾಮಿನ್ ಮಾಡಿ ದರ್ಶನ್ಗೆ ಏನ್ ಸಮಸ್ಯೆ ಇದೆ, ಯಾವ ರೀತಿ ಸಮಸ್ಯೆ ಇದೆ, ಏನ್ ಆಪರೇಷನ್ ಆಗ್ಬೇಕಾ ಅಥವಾ ಫಿಸಿಯೋಥೆರಪಿಯಿಂದ ಕ್ಲಿಯರ್ ಆಗುತ್ತಾ, ಸ್ಪೈನರ್ ಕಾರ್ಡ್ ಏನ್ ಸಮಸ್ಯೆ ಇದೆ, L1 S5 ನಲ್ಲಿ ಸಮಸ್ಯೆ ಇದೆ, ಊತ ಬರ್ತಾ ಇದೆ ಅಂತ ಹೇಳಿ ಅವರ ವಕೀಲರು ಹೇಳ್ತಾ ಇದ್ರು. ಹೀಗಾಗಿ ದರ್ಶನ್ ಅವರ ಸಂಪೂರ್ಣ ಮೆಡಿಕಲ್ ಚೆಕಪ್ ಆಗುತ್ತೆ. ಆ ನಂತರ ವೈದ್ಯರ ಅರ್ಜಿಯನ್ನ ರೆಡಿ ಮಾಡ್ತಾರೆ, ನಂತರ ಹೈಕೋರ್ಟ್ಗೆ ರಿಪೋರ್ಟ್ ಅನ್ನ ಕೊಡ್ತಾರೆ. ಈ ನಡುವೆ ಇವತ್ತೇ ಸಹ ಸುನಿಲ್, ಅಡ್ವೊಕೇಟ್ ಸುನಿಲ್ ಕೂಡ ಹೇಳ್ತಾ ಇದ್ರು, ಇದೊಂದು ಮೆಡಿಕಲ್ ಬೇಲ್ ಆಗಿರೋದ್ರಿಂದ ಆರು ವಾರಗಳ ಕಂಡೀಷನ್ ಮೇಲೆ ಕೊಟ್ಟಿರ್ತಕ್ಕಂಥ ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡಬೇಕು, ಶ್ಯೂರಿಟಿಯನ್ನ ಫರ್ನಿಶ್ ಮಾಡಬೇಕು, ಮತ್ತೆ ಲೋಯರ್ ಕೋರ್ಟ್ಗೆ ಹೋಗಿ ಅಲ್ಲಿ ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡ್ಬೇಕಾಗುತ್ತೆ, ಶ್ಯೂರಿಟಿಯನ್ನ ಫರ್ನಿಶ್ ಮಾಡ್ಬೇಕಾಗುತ್ತೆ, ಎಲ್ಲವನ್ನ ಪ್ರೊಸೀಜರ್ ಮಾಡ್ಬೇಕಾಗುತ್ತೆ. ಮತ್ತೆ ಮುಖ್ಯವಾಗಿ ಏನಂದ್ರೆ, ಇವತ್ತು ಹೈಕೋರ್ಟ್ ಆದೇಶದ ನಂತರ ಸರ್ಟಿಫೈಡ್ ಕಾಪಿ ಅನ್ನ ತೆಗೆದುಕೊಂಬೇಕಾಗುತ್ತೆ. ಮುಖ್ಯವಾಗಿ ನ್ಯಾಯಮೂರ್ತಿಗಳು ಸಹಿ ಮಾಡಿದಂತಹ ಅಧಿಕೃತ ಆದೇಶ ಪ್ರತಿಯನ್ನ ತೆಗೆದುಕೊಂಡು ಬಂದು ಲೋಯರ್ ಕೋರ್ಟ್ ನಲ್ಲಿ ಸಬ್ಮಿಟ್ ಮಾಡಿದ ನಂತರ ಶ್ಯೂರಿಟಿ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಎಲ್ಲ ಪ್ರೊಸೀಜರ್ ಏನಿದೆ, ಬಂಧನದ ಪ್ರೊಸೀಜರ್ ಮುಗಿಯುತ್ತೆ. ನಂತರ ಪ್ರೊಸೀಜರ್ ಮುಗಿದ ಮೇಲೆ ಆ ನಂತರ ದರ್ಶನ್ ಬೇಲ್ ಏನು ಜೈಲಿಂದ ರಿಲೀಸ್ ಆಗ್ಬೇಕಾಗುತ್ತೆ. ಮುಖ್ಯವಾಗಿ ಬಳ್ಳಾರಿಯ ಜೈಲ್ಗೆ ಏನ್ ಇಲ್ಲಿಂದ ಒಂದು ಹೈಕೋರ್ಟ್ ಕಾಪಿಯನ್ನು ತೆಗೆದುಕೊಂಡು ಹೋಗಿ ವಕೀಲರು ಕೊಟ್ಟ ಮೇಲೆ ದರ್ಶನ್ ಅನ್ನ ರಿಲೀಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೈಕೋರ್ಟ್ ನಲ್ಲಿ ಆಗಿರ್ತಕ್ಕಂತ ಆದೇಶದ ಪ್ರತಿಯನ್ನ ಇವತ್ತು ಸಂಜೆ ಒಳಗ್ ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ಡೌಟ್ ಇರ್ತಕ್ಕಂಥದ್ದು. ಈಗ ಆದೇಶ ಆಗಿರ್ತದ, ಅದು ಟೈಪಿಂಗ್ ಆಗ್ಬೇಕು, ಸಾಕಷ್ಟು ರೀತಿಯಲ್ಲಿ ಅದನ್ನ ಏನು ಮಿಸ್ಟೇಕ್ ಗಳಿರುತ್ತೆ ಅದನ್ನ ಸರಿ ಮಾಡ್ಬೇಕು. ಸಂಪೂರ್ಣವಾಗಿ ಆದೇಶ ಪ್ರತಿಯನ್ನ ಜಡ್ಜು ಒಂದ್ಸತಿ ಸ್ಟಡಿ ಮಾಡ್ತಾರೆ, ಏನೇನ್ ನಾನು ಹೇಳಿರ್ತಕ್ಕಂತ ಎಲ್ಲಾ ಪಾಯಿಂಟ್ಸ್ ಗಳಿದಾವ ಅಂತ ಹೇಳಿ ಸ್ಟಡಿ ಮಾಡಿ ನಂತರ ಅದಕ್ಕೆ ಸಹಿ ಮಾಡ್ತಾರೆ. ಅದನ್ನ ಆದೇಶ ಅಧಿಕೃತ ಆದೇಶ ಪ್ರತಿಯನ್ನ ವಕೀಲರು ಸುನೀಲ್ ಕುಮಾರ್ ವಕೀಲ ಏನಿದೆ ಪಡೆದ ನಂತರ ಅದನ್ನ ತೆಗೆದುಕೊಂಡು ಹೋಗಿ ನಾಳೆ ಏನಿದೆ ದರ್ಶನ್, ಈಗ ಗುರುವಾರ ನಾಳೆ ಹಬ್ಬ ಇರೋದ್ರಿಂದ ರಿಲೀಸ್ ಆಗೋದು ಡೌಟು. ಇವತ್ತು ಆದೇಶ ಪ್ರತಿ ಸಿಕ್ಕಿದ್ರು ಸಹ ಇವತ್ತು ಸಂಜೆ ಒಳಗಡೆ 6 ಗಂಟೆ ಒಳಗಡೆ ಇವರೆಲ್ಲಾ ರೀತಿಯ ಪ್ರೊಸೀಜರ್ನ ಲೋಯರ್ ಕೋರ್ಟ್ ಹೋಗಿ ಅಲ್ಲಿ ಶ್ಯೂರಿಟಿ ಫರ್ನಿಶ್ ಮಾಡಿ ಅಲ್ಲಿನ ಪ್ರೊಸೀಜರ್ ಮಾಡಿ ಅಲ್ಲಿ ಸಬ್ಮಿಟ್ ಮಾಡಿದ ನಂತರ ಅಲ್ಲಿಂದ ಆದೇಶ ಪ್ರತಿಯನ್ನ ತೆಗೆದುಕೊಂಡು ರಿಲೀಸ್ ಮಾಡ್ಬೋದು ಅಂತ ಹೇಳಿ ಮೆಡಿಕಲ್ ಬೇಲ್ ಮೇಲೆ ಹೋಗಿ ಬಳ್ಳಾರಿಗೆ ತಲುಪಿಸ್ಬೇಕು. ಬಳ್ಳಾರಿಗೆ ತಲುಪಿಸೋದು ಡೌಟ್ ಇರ್ತಕ್ಕಂಥದ್ದು. ನಾಳೆ ಕೂಡ
ದೀಪಾವಳಿ ಹಬ್ಬ ಇರೋದ್ರಿಂದ ನಾಳೆ ರಜಾ ಇರುತ್ತೆ ಕೋರ್ಟ್ ಇವತ್ತೇ ಎಲ್ಲಾ ಪ್ರೊಸೀಜರ್ ಮಾಡಿ 6 ಗಂಟೆ ಒಳಗೆ ಬಳ್ಳಾರಿಗೆ ಇವರು ಅಧಿಕೃತ ಆದೇಶ ಪ್ರತಿಯನ್ನ ತಲುಪಿಸಿದ್ರೆ ಮಾತ್ರ ಇವತ್ತು ಸಂಜೆ ಒಳಗಡೆ ದರ್ಶನ ರಿಲೀಸ್ ಆಗಬಹುದು ಇಲ್ಲ ಅಂದ್ರೆ 4 ದಿನ ರಜೆ ಇರುತ್ತೆ ಹೀಗಾಗಿ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ 4 ದಿನ ರಜೆ ಇರೋದ್ರಿಂದ ಸೋಮವಾರ ಸಂಜೆ ಆದೇಶ ಪ್ರತಿ ತಲುಪಿಸ್ತೇ ಹೋದಲ್ಲಿ ಸೋಮವಾರ ಸಂಜೆ ದರ್ಶನ ರಿಲೀಸ್ ಆಗಬಹುದು ಶ್ವೇತಾ ಓಕೆ ಥ್ಯಾಂಕ್ ಯು ಕಿರಣ್ ನವಲಾಡಿ ದರ್ಶನ್ ಗೆ 6 ವಾರ 45 ದಿನ ಮಧ್ಯಂತರ ಜಾಮೀನು ಮಂಜೂರಾಗಿದೆ ಜಾಮೀನು ಸಿಕ್ಕ ಸಂತಸದಲ್ಲಿ ದರ್ಶನ್ ಕುಟುಂಬ ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ ಬರಲಿದ್ದಾರೆ ಬಳ್ಳಾರಿಯಲ್ಲೇ ಇದ್ದಾರೆ ವಿಜಯಲಕ್ಷ್ಮಿ ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ ಬರ್ತಿದ್ದಾರೆ 5 ತಿಂಗಳ ನಂತರ 142 ದಿನಗಳ ನಂತರ ದರ್ಶನ್ ಗೆ ಜೈಲುವಾಸದಿಂದ ಸಿಕ್ತಾ ಇರುವಂತಹ ಬ್ರೇಕಿಂಗ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ 6 ವಾರ ಮಧ್ಯಂತರ ಜಾಮೀನು ಸಿಕ್ಕಿದೆ ದರ್ಶನ್ ಕುಟುಂಬ ಸಹಜ ಖುಷಿಯಲ್ಲಿದೆ ಕೆಲವೇ ಹೊತ್ತಲ್ಲಿ ವಿಜಯಲಕ್ಷ್ಮಿ ಬರ್ತಾರಂತೆ ಎಷ್ಟು ಹೊತ್ತಿ ಬರ್ತಿದ್ದಾರೆ ಅಂದ್ರೆ ಬಳ್ಳಾರಿಲ್ಲ ಇದ್ದಾರಾ ಈಗಾಗಲೇ ಇನ್ನು ದರ್ಶನ್ ಅವರ ಪತ್ನಿ ಕಳೆದ 3 ದಿನಗಳಿಂದ ಕೂಡ ಬರ್ತಾರೆ ಬರ್ತಾರೆ ಅಂತ ಹೇಳಾಗ್ತಾ ಇತ್ತು ಆದ್ರೂ ಅವ್ರು ಎಲ್ಲೋ ಒಂದ್ ಕಡೆ ಜಾಮೀನ್ ಆಗುತ್ತೆ ಜಾಮೀನ್ ಆದ ಬಳಿಕ ಬರಬೇಕು ಅನ್ನೋ ವೇಟ್ ಮಾಡ್ತಾ ಇದ್ರು ಇವತ್ತಕ್ಕೂ ಈಗಾಗಲೇ ಬಳ್ಳಾರಿಗೆ ಬಂದು ತಲುಪಿರ್ತಕ್ಕಂಥ ವಿಜಯಲಕ್ಷ್ಮಿ 11:30 ನಂತರ ಏನು ಬಳ್ಳಾರಿ ಜೈಲಿಗೆ ಬರ್ತಾರೆ ಅಂತ ಮಾಹಿತಿ ಇದೀಗ ಜೈಲಿನ ಅಧಿಕೃತ ಮೂಲಗಳಿಂದ ಏನು ಮಾಹಿತಿ ಸಿಕ್ಕಿದೆ ಏನು ದರ್ಶನ್ ಅವರಿಗೆ ಜೈಲ್ ಆಗಿರತಕ್ಕಂಥದ್ದು ಸ್ವತಃ ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ಅವರಿಗೆ ಇದೀಗ ವಿಷಯವನ್ನು ತಲುಪಿಸ್ತಕ್ಕಂಥ ಜೈಲಿನ ಸಿಬ್ಬಂದಿ ತಲುಪಿದ್ದಾರೆ ಸಾಕಷ್ಟು ಭಾವುಕರಾಗಿದ್ದಾರೆ ಕಳೆದ 4-5 ತಿಂಗಳಿಂದ ಕೂಡ ದರ್ಶನ್ ಅವರು ಜೈಲಿನಲ್ಲಿದ್ದರು ಇದೀಗ ಬೇರೆ ಸಿಕ್ಕಂತಕ್ಕಂಥದ್ದು ಸಾಕಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಅದ್ರ ಜೊತೆಗೆ ಏನು ದರ್ಶನ್ ಅವ್ರಿಗಿಂತಲೂ ಅವ್ರ ಕುಟುಂಬಸ್ಥರು ಸಾಕಷ್ಟು ರಿಲ್ಯಾಕ್ಸ್ ನಲ್ಲಿದ್ದಾರೆ ಅಂದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಹೈಕೋರ್ಟ್ ಅಲ್ಲಿ ಜಾಮೀನು ಆಗುತ್ತೆ ಹಾಗೇ ಆಗುತ್ತೆ ಅನ್ನೋಂತ ವಿಶ್ವಾಸದಲ್ಲಿದ್ರು ಹೀಗಾಗಿ ನಿನ್ನೆ ಕೂಡ ಬರ್ಬೇಕಾಗಿತ್ತು ವಿಜಯಲಕ್ಷ್ಮಿ ಅವರು ಎಲ್ಲೋ ಒಂದ್ ಕಡೆ ತೀರ್ಪು ಬಂದ ಬಳಿಕ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋಂತ ಉದ್ದೇಶದಿಂದ ನಿನ್ನೆ ಬರಲಿಲ್ಲ ಇದೀಗ ಬಳ್ಳಾರಿ ತಲುಪಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರು ಜಾಮೀನ್ನ ಒಂದಷ್ಟು ಫಾರ್ಮಾಲಿಟೀಸ್ ಅನ್ನ ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ ಇವತ್ತು ಸಂಜೆ ಒಳಗೆ ಒಂದಷ್ಟು ಫಾರ್ಮಾಲಿಟೀಸ್ ಜೈಲಿಗೆ ತಲುಪಿದ್ರೆ ನಾಳೆ ರಜೆ ಇದ್ರು ಕೂಡ ದರ್ಶನ್ ಅವರು ಬಿಡುಗಡೆ ಮಾಡಬಹುದು ಅನ್ನೋಂತ ಮಾಹಿತಿಯನ್ನು ಜೈಲಿನ ಸಿಬ್ಬಂದಿ ಕೊಟ್ಟಿದ್ದಾರೆ ಅಂದ್ರೆ ಪ್ರತಿ ಯಾವ ಕ್ಷಣದಲ್ಲಿ ತಲುಪುತ್ತೆ ತಲುಪಿದ ನಂತರ ಒಂದಷ್ಟು ಪ್ರೊಸೆಸ್ ಗಳನ್ನ ಮಾಡಿಕೊಂಡು ಏನು ಸಾಧ್ಯವಾದ್ರೆ ಇವತ್ತೇ ಅಥವಾ ಇಲ್ಲಾದ್ರೆ ನಾಳೆ ಆದ್ರೂ ಕೂಡ ರಜೆ ದಿನ ಇದ್ರೂ ಕೂಡ ಜೈಲಿಗೆ ಪ್ರತಿಯನ್ನು ತಲುಪಿದಾಗ ಹೊರಗಡೆ ಕಳಿಸಬಹುದು ಅನ್ನೋಂತ ಮಾಹಿತಿಯನ್ನು ಜೈಲಿನ ಅಧಿಕಾರಿಗಳು ಕೊಟ್ಟಿದ್ದಾರೆ ಹಾಗೆ ಸಂಪರ್ಕದಲ್ಲಿ 131 ದಿನದ ನಂತರ ದರ್ಶನ್ಗೆ ಮಧ್ಯಂತರ ಜಾಮೀನು ಮಂಜೂರಾಗಿದೆ ಜೈಲು ಸಿಬ್ಬಂದಿಯಿಂದ ಜಾಮೀನು ಮಾಹಿತಿಯನ್ನ ಪಡೆದಿದ್ದಾರೆ ದರ್ಶನ್ ಜಾಮೀನು ಸಿಕ್ಕ ಬಗ್ಗೆ ದರ್ಶನ್ಗೆ ಮಾಹಿತಿ ಸಿಕ್ಕಿದೆ ಮಾಹಿತಿ ಕೊಟ್ಟಂತ ಜೈಲಿನ ಸಿಬ್ಬಂದಿಗೆ ದರ್ಶನ್ ಧನ್ಯವಾದ ತಿಳಿಸಿದ್ದಾರೆ ದೀಪಾವಳಿ ಹಬ್ಬದ ಹೊಸ್ತಿಲಲ್ಲಿ ದರ್ಶನ್ಗೆ ಗಿಫ್ಟ್ ಇದು ಆದ್ರೆ ಒಂದು ಇವತ್ತು ಸಂಜೆ ಒಳಗಡೆ ಜಾಮೀನು ಪ್ರತಿ ಜೈಲು ಸೇರ್ಬೇಕಾಗುತ್ತೆ ಶುರುಟಿ ರೆಡಿಯಾಗಿ ಜೈಲಿನಿಂದ ಹೊರಗಡೆ ದರ್ಶನ್ ಅನ್ನ ಕರ್ಕೊಂಡು ಬರುವಂತಹ ಪ್ರೊಸೀಜರ್ ಗಳು ಮುಕ್ತಾಯ ಆಗುತ್ತೆ ನಾಳೆಯಿಂದ 4 ದಿನ ಸರ್ಕಾರಿ ರಜೆ ಇರೋದ್ರಿಂದ ಇವತ್ತಾಗಿಲ್ಲ ಅಂದ್ರೆ ಮತ್ತೆ ಸೋಮವಾರ ಸಾಯಂಕಾಲವೇ ಬಿಡುಗಡೆ ಭಾಗ್ಯ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ಈಗಾಗಲೇ ಹಾಗಾದ್ರೆ ದರ್ಶನ್ಗೆ ಮಾಹಿತಿ ಹೋಗಿದೆ ಅವರಿಗೆ ಜಾಮೀನು ಸಿಕ್ಕಿದೆ ಅಂತ ಪ್ರತಿ ಬಾರಿ ಜಾಮೀನು ಅರ್ಜಿ ಹಾಕಿದಾಗಲೂ ಏನಾಯ್ತು ತೀರ್ಪು ಅನ್ನೋದ್ರ ಬಗ್ಗೆ ಸಿಬ್ಬಂದಿ ಹತ್ರ ಕೇಳಿದಾಗ ದರ್ಶನ್ ತುಂಬಾ ಡಿಪ್ರೆಸ್ ಆಗ್ತಾ ಇದ್ರಂತೆ ಎಷ್ಟೋ ಬಾರಿ ಕಣ್ಣೀರ್ ಹಾಕಿದಾರಂತೆ ಜಾಮೀನ್ ಸಿಕ್ಕಿಲ್ಲ ಅಂತ ಬಟ್ ಈ ಸಲ ದೀಪಾವಳಿ ಹಬ್ಬ ಮುಂದೆ ಇದೆ ಜಾಮೀನ್ ಸಿಕ್ಕಿದೆ ಅನ್ನೋ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ ಅದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಕ್ಕಿದೆ ಜೈಲಿನ ಸಿಬ್ಬಂದಿ ಹೇಳಿದ ನಂತರ ಅವ್ರ ರಿಯಾಕ್ಷನ್ ಬಗ್ಗೆ ಶ್ವೇತಾ ಈಗಾಗಲೇ ಹೇಳಿದಂತೆ ಏನು ದರ್ಶನ್ ಅವರು ಕಾಯ್ತಾ ಕೂತಿದ್ರು ಅಂದ್ರೆ ನಿನ್ನೆ ರಾತ್ರಿಯಿಂದ ಕೂಡ ಎಲ್ಲೋ ಒಂದ್ ಕಡೆ ಜಾಮೀನು ಸಿಗುವಂತ ವಿಶ್ವಾಸ ಇದ್ರು ಕೂಡ ಒಂದಷ್ಟು ಮನಸ್ಸಿನಲ್ಲಿ ಆತಂಕ ಇತ್ತು ಯಾಕಂದ್ರೆ ಇದೇ ವಿಶ್ವಾಸ ಇದ್ದಂತ ಹಿನ್ನೆಲೆಯಲ್ಲಿ ಸೆಷನ್ ಕೋರ್ಟ್ ಅಲ್ಲಿ ಏನು ಜಾಮೀನು ಅರ್ಜಿ ರಿಜೆಕ್ಟ್ ಆಗಿತ್ತು ಹೀಗಾಗಿ ಇವತ್ತು ಎಲ್ಲಿ ಏನಾಗುತ್ತೆ ಎಂಬತಕ್ಕಂತ ಒಂದು ಟೆನ್ಷನ್ ಇದ್ರು ಬೆಳಗ್ಗೆ ಶಿಕ್ಷಣ ಕೂಡ ದರ್ಶನ್ ಅವ್ರು ಮಾಡಿರಲಿಲ್ಲ ಎಲ್ಲೋ ಒಂದ್ ಕಡೆ ಜಾಮೀನು ತೀರ್ಪು ಏನಾಗುತ್ತೆ ಅಂತ ಟೆನ್ಷನ್ ಅಲ್ಲಿ ಕಾಲ ಕೇಳಿದ್ರು ಯಾವಾಗ ಜಾಮೀನು ಸಿಕ್ಕಿದೆ ಅನ್ನೋಂತ ಮಾಹಿತಿಯನ್ನು ಜೈಲಿನ ಸಿಬ್ಬಂದಿಗೆ ಕೊಟ್ಟರು ಸಾಕಷ್ಟು ನಿರಾಳ ಭಾವನೆಯನ್ನು ಏನು ದರ್ಶನ್ ಅವರು ತೋರಿದ್ದಾರೆ ಒಂದಷ್ಟು ಭಾವುಕರಾಗಿದ್ದರು ಅನ್ನೋಂತ ಮಾಹಿತಿಯನ್ನು ಜೈಲಿನ ಸಿಬ್ಬಂದಿ ಕೊಡ್ತಾ ಇದ್ರು ಯಾಕಂದ್ರೆ ಪದೇ ಪದೇ ಜಾಮೀನು ಅರ್ಜಿ ವಿಚಾರಣೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಮಾತನಾಡ್ತಾ ಇದ್ರು
ಏನಾಗುತ್ತೆ ಪದೇ ಪದೇ ಕೇಳತಕ್ಕಂತ ಕೆಲಸವನ್ನು ದರ್ಶನ್ ಮಾಡ್ತಾ ಇದ್ರು ಆದ್ರೆ ಇವತ್ತು ಒಂದಷ್ಟು ರಿಲ್ಯಾಕ್ಸ್ ಮೂಡ್ ಆಗಿದ್ರೆ ಅಂದ್ರೆ ಜಾಮೀನು ಸಿಕ್ಕಿದೆ ಅನ್ನೋಂತ ಒಂದು ಪದವೇ ದರ್ಶನ್ಗೆ ಒಂದು ದೊಡ್ಡ ಏನು ನಿಟ್ಟುಸಿರು ಬಿಟ್ಟಂತಾಗಿದೆ ಅಂತ ಹೇಳಿದ್ರು. ತಪ್ಪಾಗಲಿಕ್ಕಿಲ್ಲ, ಏನು ಸಂಜೆ ಒಳಗೆ ಎಲ್ಲಾ ರೀತಿಯ ಪ್ರೊಸೆಸ್ ಮುಗಿದ್ರು ಕೂಡ ಏನು ದರ್ಶನ್ ಬಿಡುಗಡೆ ಆಗ್ತಕ್ಕಂತ ಸಾಧ್ಯತೆ ಇವತ್ತೇ ಇದೆ ಅಂತಲ್ಲಿ ಅವ್ರ ಕುಟುಂಬದ ಮೂಲವರು ಹೇಳ್ತಾ ಇದ್ರೆ. ಆದ್ರೆ ಕೋರ್ಟಿನ ಕಂಡೀಷನ್ ಶ್ಯೂರಿಟಿಗಳು ಏನೇನಿದ್ರೆ ಅದೆಲ್ಲವನ್ನು ಕೂಡ ಇವತ್ತು ಸಂಜೆ ಒಳಗೆ ಫುಲ್ಫಿಲ್ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದಾವೆ. ಒಂದ್ ವೇಳೆ ಇವತ್ತೇ ಎಲ್ಲಾ ಫುಲ್ಫಿಲ್ ಮಾಡಿದ್ರೆ ಮೂಲಕ ಅಥವಾ ಫ್ಯಾಕ್ಟ್ ಮೂಲಕ ಏನು ಜಾಮೀನು ಅರ್ಜಿಯ ಪ್ರತಿ ಬಳ್ಳಾರಿ ಜೈಲಿಗೆ ತಲುಪಿದ್ರೆ ಸಾಕು ದರ್ಶನ್ ಅವರನ್ನ ಬಿಡುಗಡೆ ಮಾಡಬಹುದು ಅನ್ನೋಂತ ಮಾತನ್ನು ಇಲ್ಲಿರ್ತಕ್ಕಂತಹ ಜೈಲಿನ ಸಿಬ್ಬಂದಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಶ್ವೇತಾ, ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ, ನಿಮ್ಮೆಲ್ಲ ಡೀಟೇಲ್ಸ್. ಇನ್ನು ನಾಳೆಯಿಂದ ಕೋರ್ಟಿಗೆ ದೀಪಾವಳಿ ರಜೆ ಇದೆ. ಇವತ್ತೇ ದರ್ಶನ್ ನನ್ನ ಜೈಲಿಂದ ಹೊರಗಡೆ ತರೋದಕ್ಕೆ ಕಸರತ್ತು ನಡೀತಾ ಇದೆ. ಎಲ್ಲಾ ಷರತ್ತನ್ನ ಪೂರೈಸೋದಕ್ಕೆ ವಕೀಲರು ಸಿದ್ಧತೆ ನಡೆಸಿದ್ದಾರೆ. ಜೈಲಿನಿಂದ ದರ್ಶನ್ ಅನ್ನ ಹೊರತರೋದಕ್ಕೆ ಏನೆಲ್ಲ ಪ್ರಕ್ರಿಯೆಗಳಾಗಬೇಕು ಅದನ್ನ ನಿಗದಿತ ಸಮಯದ ಒಳಗಡೆ ಮುಗಿಸೋದಕ್ಕೆ ವಕೀಲರು ಸಿದ್ಧತೆ ನಡೆಸ್ತಾ ಇದ್ರು. ಕೋರ್ಟಿಗೆ ಶ್ಯೂರಿಟಿ ಪಾಸ್ಪೋರ್ಟ್ ಅನ್ನ ನೀಡೋದಕ್ಕೆ ತಯಾರಿ ನಡೆದಿದೆ. ಮೇಲ್ ಮೂಲಕ ಜೈಲಿಗೆ ಜಾಮೀನು ಪ್ರತಿ ತಲುಪಿಸೋದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಕೋರ್ಟ್ನಿಂದ ಜೈಲಿಗೆ ಮೇಲ್ನ ಮೂಲಕವೇ ಜಾಮೀನು ಪ್ರತಿಯನ್ನ ರವಾನೆ ಮಾಡಲಾಗುತ್ತೆ. ಬಳ್ಳಾರಿ ಜೈಲಿನಲ್ಲಿರೋದು ದರ್ಶನ್. ಸಂಜೆಯ ಒಳಗಡೆ ದರ್ಶನ್ ಜೈಲಿನಿಂದ ಹೊರತರುವಂತಹ ಎಲ್ಲ ಪ್ರಕ್ರಿಯೆಗಳು ಮುಗಿಬೇಕು. ಇಲ್ಲ ಅಂದ್ರೆ ನಾಳೆಯಿಂದ ಕೋರ್ಟಿಗೆ ದೀಪಾವಳಿ ರಜೆ ಇದೆ, ಸಾಲಾಗಿ ರಜೆ ಇದೆ, ಮತ್ತೆ ಜೈಲಿನಿಂದ ಹೊರಗಡೆ ಬರೋದು ಸೋಮವಾರಕ್ಕೆ ಹೋಗುತ್ತೆ. ಇವತ್ತು ಒಂದ್ ವೇಳೆ ತಡ ಆಗಿದೆ, ಆದ್ರೆ ಆ ಕಾರಣಕ್ಕಾಗಿ ಎಲ್ಲ ಪ್ರಕ್ರಿಯೆಗಳನ್ನ ನಿಗದಿತ ಸಮಯದ ಒಳಗಡೆ ಮುಗಿಸೋದಕ್ಕೆ ಸಿದ್ಧತೆ ನಡೀತಾ ಇದೆ. ಇಮೇಲ್ನ ಮೂಲಕ ಜೈಲಿಗೆ ಜಾಮೀನಿನ ಪ್ರತಿ ತಲುಪಿಸೋದಕ್ಕೆ ತಯಾರಿ ನಡೆಸಿದ, ಎಲ್ಲ ಷರತ್ತುಗಳನ್ನ ಎಲ್ಲ ಪ್ರಕ್ರಿಯೆಗಳನ್ನ ಟೈಮ್ ಒಳಗಡೆ ಮುಗಿಸೋದಕ್ಕೆ ವಕೀಲರು ಸಿದ್ಧತೆ ನಡೆಸಿದ್ದಾರೆ. 45 ದಿನಗಳ ಮಧ್ಯಂತರ ಜಾಮೀನು. ದೀಪಾವಳಿಗೆ ಬಂಪರ್ ಗಿಫ್ಟ್ ಇತ್ತು, ನವರಾತ್ರಿ ಸಂದರ್ಭದಲ್ಲಿ ಹೊರಗಡೆ ಬರ್ತೀನಿ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ರು ದರ್ಶನ್, ಆಗಿಲ್ಲ. ಈಗ ಹೈಕೋರ್ಟ್ ನಲ್ಲಿ ಸಿಕ್ಕಿರುವಂತಹ ಮಧ್ಯಂತರ ಜಾಮೀನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.